ಚಿನ್ನದ ಬೇಟೆಗೆ ಸಜ್ಜಾಗಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೋಲಾರದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ಮೂಲಕ ಚಿನ್ನದ ಬೇಟೆಗೆ ಸಜ್ಜಾಗಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರದಲ್ಲಿ ವಾಸ್ತವ್ಯ ಹೂಡೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಕೋಲಾರ ಕ್ಷೇತ್ರದಲ್ಲೇ ಮನೆ ಮಾಡುತ್ತಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಅಖಾಡಕ್ಕೆ ಎಳೆಯುತ್ತಿರುವ ಕಾರಣ ವಾಸ್ತವ್ಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಮನೆ ಹುಡುಕುವಂತೆ ಕ್ಷೇತ್ರದ ಮುಖಂಡರಿಗೆ ಸಿದ್ದು ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಈಗಾಗಲೇ 4 ಮನೆಗಳನ್ನು ಮುಖಂಡರು ಗುರುತಿಸಿದ್ದಾರೆ ಕಚೇರಿಗಾಗಿ ಸ್ಥಳ ಹುಡುಕಾಟವನ್ನ ನಡೆಸುತ್ತಿದ್ದಾರೆ ಸ್ಥಳೀಯ ನಾಯಕರು ಬೈಪಾಸ್ ರಸ್ತೆಗೆ ಹೊಂದಿಕೊಂಡಂತೆ ಕಚೇರಿ ಹಾಗೂ ನಿವಾಸವನ್ನ ಹುಡುಕುತ್ತಿದ್ದಾರೆ ವಾರದಲ್ಲಿ ಒಂದು ಅಥವಾ 2 ದಿನ ಅಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ವಾಸ್ತವ್ಯ ಹೂಡುವ ಮೂಲಕ ಕ್ಷೇತ್ರ ಪರಿಯಟನೆಯನ್ನ ನಡೆಸಿ ಟೇಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ ಇದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಜನರ ಕೈಗೆ ಸಿಗೋದಿಲ್ಲ ಎಂಬ ಟೀಕೆ ಕಾರಣ ಕ್ಷೇತ್ರದಲ್ಲೇ ನಿವಾಸ ಹುಡುಕೋದಕ್ಕೆ ಕಾರ್ಯಕರ್ತರಿಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ನಿವಾಸ ಹಾಗೂ ಕಚೇರಿಯನ್ನು ಕೂಡ ಹುಡುಕೋದಕ್ಕೆ ಈಗಾಗಲೇ ಕಾರ್ಯಕರ್ತರು ತೊಡಗಿರುವಂತದ್ದು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕ್ಷೇತ್ರದಲ್ಲೇ ವಾಸ್ತವ್ಯ ಹೂಡೋದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ನಿರ್ಧಾರ ಮಾಡಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಕೋಲಾರ ಕ್ಷೇತ್ರ ಬಹುತೇಕ ಸಿದ್ದರಾಮಯ್ಯನವರ ಆಯ್ಕೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವಂತದ್ದು ಅಂತ ಈಗ ಅಲ್ಲಿ ಮನೆ ಹಾಗೂ ಕಚೇರಿ ಹುಡುಕಾಟದಲ್ಲಿ ಕಾರ್ಯಕರ್ತರು ತೊಡಗಿರುವಂತದ್ದು ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುತ್ತಾ ಇದೆ ಒಟ್ಟಿನಲ್ಲಿ ಹೆಚ್ಚಿನ ಡಿಟೇಲ್ಸ್ ಈ ವಿಚಾರದಲ್ಲಿ ಏನು ಸಿಗುತ್ತೆ ರಜನಿ ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಕಂತದ್ದು ಬಹುತೇಕ ನಿಶ್ಚಿತ ಆಗಿದೆ ಈ ನಲೆಯಲ್ಲಿ ಅವರು ಚುನಾವಣಾ ಪ್ರಚಾರ ಈ ವಿಚಾರಗಳಿಗೆ ತೊಂದರೆ ಆಗಬಾರದು ಬೆಂಗಳೂರಿನಿಂದ ಓಡಾಟ ನಡೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಕೋಲಾರದಲ್ಲೇ ಒಂದು ಮನೆಯನ್ನ ಅದಕ್ಕೆ ಮುಂದಾಗಿದ್ದಾರೆ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಒಳ್ಳೆ ಮನೆಯನ್ನ ಒಳ್ಳೆ ವಾಸ್ತು ಪ್ರಕಾರ ಇರತಕ್ಕಂತ ಒಂದು ಮನೆಯನ್ನ ಹುಡುಕಿ ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಕೋಲಾರ ಬೈಪಾಸ್ ನಲ್ಲಿ ಇರತಕ್ಕಂತ ಒಂದು ರಸ್ತೆಯಲ್ಲೇ ಬೇಕು ಅಂತ ಮೈನವರು ಸೂಚನೆ ಕೊಟ್ಟಿರತಕ್ಕಂತದ್ದು ಯಾಕೆಂದ್ರೆ ಬೈಪಾಸ್ ನಲ್ಲಿ ಇದ್ರೆ ಕಾರ್ಯಕರ್ತರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆಗ ಏನು ಸಮಸ್ಯೆ ಆಗೋದಿಲ್ಲ ಪಾರ್ಕಿಂಗ್ ಇರುತ್ತೆ ಮತ್ತೆ ಜನ ಸೇರೋದಕ್ಕೂ ಕೂಡ ಅಲ್ಲಿ ಸಾಕಷ್ಟು ಜಾಗ ಇರುತ್ತೆ ಅಂತ ಅವರು ಬೈಪಾಸ್ ರಸ್ತೆಯಲ್ಲಿ ನಿವಾಸವನ್ನ ಹುಡುಕೋದಕ್ಕೆ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖವಾಗಿ ಬಾದಾಮಿಯಲ್ಲಿ ಅವರು ಮನೆ ಮಾಡಿರಲಿಲ್ಲ ಜೊತೆಗೆ ಅಲ್ಲಿ ಕ್ಷೇತ್ರದಲ್ಲಿ ಇರ್ತಾ ಇರಲಿಲ್ಲ ಅನ್ನೋ ಒಂದು ಟೀಕೆಗಳಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಸದ್ಯ ಗುರಿಯಾಗಿದ್ರು ಮುಂದೇನು ಕೂಡ ಇಂಥದೇ ಒಂದು ಕಾರಣದಿಂದ ಗುರಿಯಾದ್ರೆ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಮತದಾರರು ತಮ್ಮ ಬಗ್ಗೆ ತಪ್ಪು ಕಲ್ಪನೆಯನ್ನ ಇಟ್ಕೊಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಒಂದು ನಿವಾಸವನ್ನ ಕೋಲಾರದಲ್ಲಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇನ್ನೇನು ಈಗ ಬಸ್ ಯಾತ್ರೆಗಳು ಎಲ್ಲ ಕೂಡ ಶುರುವಾಗಿರ್ತಕ್ಕಂಥದ್ದು ಸಂಕ್ರಾಂತಿ ಹಬ್ಬದ ನಂತರ ಮತ್ತೊಮ್ಮೆ ಬಸ್ ಯಾತ್ರೆಗಳು ಶುರುವಾಗುತ್ತೆ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರು ಚುನಾವಣಾ ಸಮಾವೇಶಗಳನ್ನ ನಡೆಸ್ತಾರೆ ಆ ಸಂದರ್ಭದಲ್ಲೂ ಕೂಡ ಒಂದು ಕಡೆ ವಾಸ್ತವ್ಯ ಹೂಡೋದಕ್ಕೆ ಅವರಿಗೆ ನಿವಾಸದ ಅಗತ್ಯತೆ ಇರತಕ್ಕಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಒಂದು ಒಳ್ಳೆ ಮನೆಯನ್ನ ಹುಡುಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಕೋಲಾರ ಹೊರವಲಯದಲ್ಲಿ ಪ್ರಮುಖವಾಗಿ ನಿವಾಸ ಮಾಡೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ನಿವಾಸದ ಜೊತೆಗೆ ಅಲ್ಲಿ ಕಚೇರಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿರ್ತಕ್ಕಂಥದ್ದು ರಜನಿ ಥ್ಯಾಂಕ್ ಯು ಆನಂದ್ ಮಾಹಿತಿಗೆ ಟೇಲರಿಂಗ್ ಕಲಿಯೋದಕ್ಕೆ 1000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೇಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೇಲರಿಂಗ್ ಬಿಸಿನೆಸ್ ಶುರು ಮಾಡಿ